ಓಂ ಶಾಂತಿ. ಮುರುಳಿ ದಿನಾಂಕ 1/5/2022. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 13/12/90. ತಪಸ್ಸಿಗೆ ಫೌಂಡೇಶನ್ ಬೇಹದ್ದಿನ ವೈರಾಗ್ಯ ಆಗಿದೆ. ಬೇಹದ್ದಿನ ವೈರಾಗ್ಯವೇ ತಪಸ್ಸಿಗೆ ಫೌಂಡೇಶನ್ ಆಗಿದೆ. ಇಂದು ಬಾಪ್ತಾದ ಸರ್ವ ಸ್ನೇಹಿ ಮಕ್ಕಳಿಗೆ ಸ್ನೇಹದ ಪುಷ್ಪವನ್ನು ಅರ್ಪಣೆ ಮಾಡುತ್ತಾ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ. ದೇಶ ಮತ್ತು ವಿದೇಶದ ಸರ್ವ ಮಕ್ಕಳ ಮನಸ್ಸಿನಲ್ಲಿ ಸ್ನೇಹದ ಪುಷ್ಪದ ಮಳೆ ಸುರಿಯುತ್ತಿರುವುದನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಒಂದೇ ವಾದ್ಯ ಕೇಳಿಸುತ್ತಿದೆ, ಅಥವಾ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಬಾಪ್ತಾದರವರಿಗೆ ಒಂದೇ ಗೀತೆ ಕೇಳಿಸುತ್ತಿದೆ. ಆ ಒಂದು ಗೀತೆ ಯಾವುದು ಅಂದರೆ ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ಗೀತೆ ಎಲ್ಲರೂ ಮನಸ್ಸಿನ ಮೂಲಕ ಹಾಡುತ್ತಿದ್ದಾರೆ. ಎಲ್ಲರೂ ನನ್ನ ಬಾಬಾ ಎಂದು ಮನಸ್ಸಿನಿಂದ ಹಾಡುತ್ತಿರುವುದು ಪರಮಾತ್ಮ ತಂದೆಗೆ ಕೇಳಿಸುತ್ತಿದೆ. ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಅನ್ನುವ ಶುಭ ಆಸೆಯ ದೀಪವನ್ನು ಬೆಳಗಿಸಿಕೊಂಡಿದ್ದಾರೆ. ನಾಲ್ಕೂ ಕಡೆ ಇರುವಂತಹ ಮಕ್ಕಳ ಮನಸ್ಸಿನಲ್ಲಿ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಅನ್ನುವ ಶುಭ ಆಸೆಯ ದೀಪ ಬೆಳಗುತ್ತಿದೆ. ಈ ದಿವ್ಯ ದೃಶ್ಯವನ್ನು ಇಡೀ ಕಲ್ಪದಲ್ಲಿ ಬಾಪ್ತಾದ ಮತ್ತು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನೋಡಲು ಸಾಧ್ಯ ಇಲ್ಲ. ಈ ವಿಭಿನ್ನ ಸ್ನೇಹದ ಪುಷ್ಪ, ಈ ಭಿನ್ನವಾದ ಸ್ನೇಹದ ಪುಷ್ಪ ಮತ್ತು ಈ ಅಲೌಕಿಕ ಸ್ನೇಹದ ಪುಷ್ಪ ಈ ಹಳೆಯ ಜಗತ್ತಿನಲ್ಲಿ ಕೊಹಿನೂರ್ ವಜ್ರಕ್ಕಿಂತ ಬಹಳಷ್ಟು ಅಮೂಲ್ಯ ಆಗಿದೆ. ಪರಮಾತ್ಮ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿರುವ ಈ ಸ್ನೇಹ ಈ ಹಳೆಯ ಜಗತ್ತಿನ ಕೊಹಿನೂರ್ ವಜ್ರಕ್ಕಿಂತ ಬಹಳಷ್ಟು ಅಮೂಲ್ಯ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಿರುವ ಈ ವಿಭಿನ್ನ ಸ್ನೇಹದ ಪುಷ್ಪ ಈ ಹಳೆಯ ಜಗತ್ತಿನ ಕೊಹಿನೂರ್ ವಜ್ರಕ್ಕಿಂತ ಬಹಳಷ್ಟು ಅಮೂಲ್ಯ ಆಗಿದೆ. ನನ್ನ ಬಾಬಾ ಅನ್ನುವ ಮನಸ್ಸಿನ ಗೀತೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಹಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಅನ್ನುವ ಶುಭ ಆಸೆಯ ದೀಪವನ್ನು ಬೆಳಗಿಸಿಕೊಂಡು ನೀವೇನು ದೀಪಾವಳಿಯನ್ನು ಆಚರಣೆ ಮಾಡುತ್ತಿದ್ದೀರಾ? ಇಂತಹ ದೀಪಾವಳಿಯನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಆಚರಣೆ ಮಾಡಲು ಸಾಧ್ಯ ಇಲ್ಲ. ಬಾಪ್ತಾದರವರ ಸಮ್ಮುಖದಲ್ಲಿ ಸರ್ವ ಮಕ್ಕಳು ಪ್ರಕಟ ರೂಪದಲ್ಲಿ ಇದ್ದೀರಾ. ಬಾಪ್ತಾದ ತಮ್ಮ ಸಮ್ಮುಖದಲ್ಲಿ ಸರ್ವ ಮಕ್ಕಳನ್ನು ಪ್ರತ್ಯಕ್ಷ ರೂಪದಲ್ಲಿ ನೋಡುತ್ತಿದ್ದಾರೆ. ಈ ಸ್ಥೂಲ ಸ್ಥಾನ ಆದಂತಹ ಮಧುಬನದಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದರೆ ಬಾಪ್ತಾದರವರ ಹೃದಯ ಸಿಂಹಾಸನ ಬಹಳಷ್ಟು ವಿಶಾಲವಾದ ಸಿಂಹಾಸನ ಆಗಿದೆ. ಆದ್ದರಿಂದ ಬಾಪ್ತಾದ ಎಲ್ಲ ಮಕ್ಕಳನ್ನು ತಮ್ಮ ಹೃದಯ ಸಿಂಹಾಸನದಲ್ಲಿ ಪ್ರಕಟ ರೂಪದಲ್ಲಿ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳು ತಂದೆಯ ಹೃದಯ ಸಿಂಹಾಸನದಲ್ಲಿ ತಂದೆಯ ಸಮ್ಮುಖದಲ್ಲಿ ಇರುವುದನ್ನು ಬಾಪ್ತಾದ ಪ್ರಕಟ ರೂಪದಲ್ಲಿ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳು ಪರಮಾತ್ಮ ತಂದೆಗೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದೀರಾ ಮತ್ತು ಜೊತೆ ಜೊತೆಗೆ ಸ್ನೇಹದಿಂದ ಕೂಡಿರುವ ಅಧಿಕಾರದ ಕಂಪ್ಲೇಂಟ್ ಅನ್ನು ತಿಳಿಸುತ್ತಿದ್ದೀರಾ. ಬಾಪ್ತಾದ ಎಲ್ಲ ಮಕ್ಕಳ ನೆನಪು ಪ್ರೀತಿಯನ್ನೂ ಕೂಡ ಕೇಳಿಸಿಕೊಳ್ಳುತ್ತಿದ್ದಾರೆ ಮತ್ತು ಎಲ್ಲ ಮಕ್ಕಳು ಸ್ನೇಹದಿಂದ ಕೂಡಿರುವ ಅಧಿಕಾರದ ಕಂಪ್ಲೇಂಟ್ ಅನ್ನು ಏನು ಪರಮಾತ್ಮ ತಂದೆಗೆ ಹೇಳುತ್ತಿದ್ದಾರೆ ಅದನ್ನು ಕೂಡ ಬಾಪ್ತಾದ ಕೇಳಿಸಿಕೊಳ್ಳುತ್ತಿದ್ದಾರೆ. ಮತ್ತು ಜೊತೆ ಜೊತೆಗೆ ಪ್ರತಿಯೊಂದು ಮಗುವಿಗೂ ಪರಮಾತ್ಮ ತಂದೆ ರಿಟರ್ನ್ ಆಗಿ ಪದುಮ ಗುಣಕ್ಕಿಂತ ಜಾಸ್ತಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಅಧಿಕಾರದಿಂದ ಹೇಳುತ್ತೀರಾ, ಬಾಬಾ ನಾವೆಲ್ಲರೂ ಸಾಕಾರ ಸ್ವರೂಪದಲ್ಲಿ ನಿಮ್ಮ ಜೊತೆಗೆ ಮಿಲನವನ್ನು ಮಾಡಬೇಕು ಎಂದು. ಪರಮಾತ್ಮ ತಂದೆ ಕೂಡ ಮಕ್ಕಳ ಜೊತೆಗೆ ಸಾಕಾರದಲ್ಲಿ ಮಿಲನವನ್ನು ಮಾಡಲು ಬಯಸುತ್ತಾರೆ ಮತ್ತು ಮಕ್ಕಳು ಕೂಡ ಸಾಕಾರದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬಯಸುತ್ತೀರಾ. ಆದರೂ ಕೂಡ ಸಮಯಕ್ಕನುಸಾರವಾಗಿ ಬ್ರಹ್ಮ ತಂದೆ ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಕಾರಣ ಸಾಕಾರ ಸ್ವರೂಪದಲ್ಲಿ ಬ್ರಹ್ಮ ತಂದೆ ಏನು ಸೇವೆಯನ್ನು ಮಾಡುತ್ತಿದ್ದರೋ ಆ ಸೇವೆಗಿಂತ ಬಹಳಷ್ಟು ಅಧಿಕ ಗುಣ ತೀವ್ರಗತಿಯಿಂದ ಈಗ ಸೇವೆಯನ್ನು ಮಾಡುತ್ತಾ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಬ್ರಹ್ಮ ತಂದೆ ಈಗ ಅವ್ಯಕ್ತ ಸೂಕ್ಷ್ಮ ದೇವತೆ ಆಗಿರುವ ಕಾರಣ ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಬ್ರಹ್ಮ ತಂದೆ ಸಾಕಾರ ಸ್ವರೂಪದಲ್ಲಿ ಮಾಡುತ್ತಿದ್ದ ಸೇವೆಗಿಂತ ಬಹಳಷ್ಟು ಅಧಿಕ ಗುಣದಷ್ಟು ತೀವ್ರಗತಿಯಿಂದ ಸೇವೆಯನ್ನು ಮಾಡಿ ಅನೇಕ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ.
ಕೇವಲ ಒಂದು ವರ್ಷ ಎರಡು ವರ್ಷ ಅಷ್ಟೇ ಅಲ್ಲ, ಅನೇಕ ವರ್ಷದಿಂದ ಅವ್ಯಕ್ತ ಮಿಲನವನ್ನು ನೀವು ಮಾಡುತ್ತಾ ಬಂದಿದ್ದೀರಾ. ಅವ್ಯಕ್ತ ರೂಪದ ಸೇವೆಯ ಅನುಭವವನ್ನು ಅನೇಕ ವರ್ಷದಿಂದ ಬ್ರಹ್ಮ ತಂದೆ ಮಾಡಿಸುತ್ತಿದ್ದಾರೆ ಮತ್ತು ಈಗಲೂ ಕೂಡ ಅವ್ಯಕ್ತ ರೂಪದ ಸೇವೆಯ ಅನುಭವವನ್ನು ಬ್ರಹ್ಮ ತಂದೆ ಮಾಡಿಸುತ್ತಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದರೂ ಕೂಡ ವ್ಯಕ್ತದಲ್ಲಿ ಏಕೆ ಪಾತ್ರವನ್ನು ಅಭಿನಯ ಮಾಡಿದ್ದರು? ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದರೂ ಕೂಡ ವ್ಯಕ್ತದಲ್ಲಿ ಏಕೆ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ? ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದರೂ ಕೂಡ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ವ್ಯಕ್ತದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿಗೆ ಬಂದಿದ್ದಾರೆ. ಮಕ್ಕಳಿಗೋಸ್ಕರ, ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಅವ್ಯಕ್ತ ಆಗಿರುವ ಬ್ರಹ್ಮ ತಂದೆ ಅವ್ಯಕ್ತ ಲೋಕದಿಂದ ವ್ಯಕ್ತ ಲೋಕಕ್ಕೆ ಬಂದು ವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನಾವೀಗ ರಿಟರ್ನ್ ಆಗಿ ಏನನ್ನು ಮಾಡಬೇಕು? ಮಕ್ಕಳಾದ ನಾವೀಗ ಬ್ರಹ್ಮ ತಂದೆಗೆ ರಿಟರ್ನ್ ಅನ್ನು ನೀಡುವುದಕ್ಕೋಸ್ಕರ ವ್ಯಕ್ತದಿಂದ ಅವ್ಯಕ್ತ ಆಗಬೇಕು. ಸಮಯಕ್ಕನುಸಾರವಾಗಿ ಅವ್ಯಕ್ತ ಮಿಲನ, ಅವ್ಯಕ್ತ ರೂಪದ ಸೇವೆಯ ಅವಶ್ಯಕತೆ ಬಹಳಷ್ಟು ಇದೆ. ಈಗಿನ ಸಮಯಕ್ಕನುಸಾರವಾಗಿ ಅವ್ಯಕ್ತ ಮಿಲನವನ್ನು ಮಾಡುವ ಅವಶ್ಯಕತೆ ಬಹಳಷ್ಟು ಇದೆ ಮತ್ತು ಅವ್ಯಕ್ತ ರೂಪದಲ್ಲಿ ಸೇವೆಯನ್ನು ಮಾಡುವ ಅವಶ್ಯಕತೆ ಬಹಳಷ್ಟು ಇದೆ. ಆದ್ದರಿಂದ ಸಮಯಕ್ಕನುಸಾರವಾಗಿ ಭಕ್ತಾದ ಅವ್ಯಕ್ತ ಮಿಲನದ ಅನುಭವವನ್ನು ಮಾಡಿ ಎಂದು ಸೂಚನೆಯನ್ನು ನೀಡುತ್ತಿದ್ದಾರೆ. ಅದಕ್ಕೋಸ್ಕರ ತಪಸ್ವಿ ವರ್ಷವನ್ನು ಆಚರಣೆ ಮಾಡುತ್ತಿದ್ದೀರಾ? ಅವ್ಯಕ್ತ ಮಿಲನದ ಅನುಭವವನ್ನು ಮಾಡುವುದಕ್ಕೋಸ್ಕರ ತಪಸ್ಸಿನ ವರ್ಷವನ್ನು ಆಚರಣೆ ಮಾಡುತ್ತಿದ್ದೀರಾ? ಬಾಪ್ತಾದರವರಿಗೆ ಖುಷಿ ಇದೆ. ಮೆಜಾರಿಟಿ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ಉಮಂಗುತ್ಸಾಹ ಇದೆ. ಮೆಜಾರಿಟಿ ಮಕ್ಕಳ ಮನಸ್ಸಿನಲ್ಲಿ ಬಹಳ ಚೆನ್ನಾಗಿ ಉಮಂಗುತ್ಸಾಹ ಇದೆ. ಕೆಲವು ಮಕ್ಕಳು ಈ ರೀತಿ ವಿಚಾರ ಮಾಡುತ್ತಾರೆ, ಪ್ರೋಗ್ರಾಮ್ಗೆ ಅನುಸಾರವಾಗಿ ಎಲ್ಲವನ್ನೂ ಮಾಡುತ್ತೇವೆ ಎಂದು. ಒಂದನೆಯ ಮಾತಾಗಿದೆ ಪ್ರೋಗ್ರಾಮ್ಗೆ ಅನುಸಾರವಾಗಿ ಎಲ್ಲವನ್ನೂ ಮಾಡುವುದು, ಮತ್ತು ಎರಡನೆಯ ಮಾತು ಅಂದರೆ ಮನಸ್ಸಿನ ಉಮಂಗುತ್ಸಾಹದಿಂದ ಎಲ್ಲವನ್ನೂ ಮಾಡುವುದು. ಅಂದ ಮೇಲೆ ಪ್ರತಿಯೊಬ್ಬರು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಯಾರಾಗಿದ್ದೇನೆ? ನಾನು ಪ್ರೋಗ್ರಾಮ್ಗೆ ಅನುಸಾರವಾಗಿ ಸೇವೆಯನ್ನು ಮಾಡುವಂತಹ ಆತ್ಮ ಆಗಿದ್ದೇನೋ ಅಥವಾ ಮನಸ್ಸಿನ ಉಮಂಗುತ್ಸಾಹದಿಂದ ಸೇವೆಯನ್ನು ಮಾಡುವಂತಹ ಆತ್ಮ ಆಗಿದ್ದೇನೋ ಎಂದು ನಮ್ಮನ್ನು ನಾವು ಕೇಳಿಕೊಳ್ಳಬೇಕು. ವರ್ತಮಾನ ಸಮಯದ ಪರಿಸ್ಥಿತಿಗನುಸಾರವಾಗಿ, ಸ್ವ ಉನ್ನತಿಗನುಸಾರವಾಗಿ, ತೀವ್ರಗತಿಯ ಸೇವೆಗನುಸಾರವಾಗಿ, ಬಾಪ್ತಾದರವರ ಸ್ನೇಹಕ್ಕೆ ರಿಟರ್ನ್ ಅನ್ನು ನೀಡುವುದಕ್ಕನುಸಾರವಾಗಿ ಈ ಸಮಯದಲ್ಲಿ ತಪಸ್ಸಿನ ಅವಶ್ಯಕತೆ ಬಹಳಷ್ಟು ಇದೆ. ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುವುದು ಅತಿ ಸಹಜ ಮತ್ತು ಎಲ್ಲರೂ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತಿದ್ದೀರಾ ಅನ್ನುವುದು ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ. ತಂದೆಯ ಬಗ್ಗೆ ನಮಗೆ ಪ್ರೀತಿ ಇದೆ ಅಂದರೆ ರಿಟರ್ನ್ ಸ್ವರೂಪದಲ್ಲಿ ನಾವು ಬಾಪ್ತಾದರವರ ಸಮಾನ ಆಗಬೇಕು. ತಂದೆಯ ಬಗ್ಗೆ ಪ್ರೀತಿ ಇದೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸಬೇಕು. ಈ ಸಮಯದಲ್ಲಿ ಬಾಪ್ತಾದ ಇದನ್ನೇ ನೋಡಲು ಬಯಸುತ್ತಾರೆ. ಮಕ್ಕಳು ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ. ಆದರೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗುವ ಮಾತಿನಲ್ಲಿ ಕೆಲವು ಮಕ್ಕಳು ಮಾತ್ರ ತಯಾರಾಗುತ್ತಾರೆ. ಕೆಲವು ಮಕ್ಕಳು ಮಾತ್ರ ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸುತ್ತಾರೆ. ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ತಂದೆಯ ಸಮಾನ ಆಗಬೇಕು ಎಂದು ಬಯಸುವವರ ಸಂಖ್ಯೆಗೂ ಮತ್ತು ತಂದೆಯ ಸಮಾನ ಆಗಲು ಪುರುಷಾರ್ಥವನ್ನು ಮಾಡಿ ತೋರಿಸುವವರ ಸಂಖ್ಯೆಗೂ ಅಂತರ ಇದೆ. ಏಕೆಂದರೆ ತಪಸ್ಸಿಗೆ ಸದಾಕಾಲದ ಫೌಂಡೇಶನ್ ಅಂದರೆ ಬೇಹದ್ದಿನ ವೈರಾಗ್ಯ ಆಗಿದೆ, ಮತ್ತು ತಪಸ್ಸಿಗೆ ಸಹಜ ಫೌಂಡೇಶನ್ ಅಂದರೆ ಬೇಹದ್ದಿನ ವೈರಾಗ್ಯ ಆಗಿದೆ. ಬೇಹದ್ದಿನ ವೈರಾಗ್ಯ ಅಂದರೆ ನಾಲ್ಕು ಕಡೆಯ ದಡವನ್ನು ಬಿಟ್ಟು ಬಿಡಬೇಕು. ಏಕೆಂದರೆ ದಡವನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದೀರಾ. ಸಮಯಕ್ಕನುಸಾರವಾಗಿ ಎಲ್ಲರಿಗೂ ಪ್ರಿಯ ಆಗಿದ್ದೀರಾ, ಮತ್ತು ಸಮಯಕ್ಕನುಸಾರವಾಗಿ, ಶ್ರೀಮತಕ್ಕನುಸಾರವಾಗಿ, ನಿಮಿತ್ತ ಆದಂತಹ ಆತ್ಮರ ಸೂಚನೆಗನುಸಾರವಾಗಿ ಸೆಕೆಂಡ್ನಲ್ಲಿ ಪ್ರಿಯ ಆಗಿರುವ ಬುದ್ಧಿಯನ್ನು ಪುನಃ ಭಿನ್ನ ಮಾಡಿಕೊಂಡು ಬಿಡಬೇಕು. ಸೆಕೆಂಡ್ನಲ್ಲಿ ಸರ್ವರಿಗೂ ಪ್ರಿಯ ಆಗಿರುವ ಬುದ್ಧಿಯನ್ನು ಸರ್ವ ಮಾತಿನಿಂದ ಭಿನ್ನ ಮಾಡಿಕೊಳ್ಳಬೇಕು. ಆ ಮಾತಿನಲ್ಲಿ ಸ್ಥಿತ ಆಗಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ. ಒಂದು ಸೆಕೆಂಡ್ನಲ್ಲಿ ಸರ್ವರಿಗೂ ಪ್ರಿಯ ಆಗಿರುವ ನಾವು ತಕ್ಷಣ ಸರ್ವರಿಂದ ಭಿನ್ನ ಆಗಬೇಕು. ಈ ಮಾತಿನಲ್ಲಿ ಸ್ಥಿತ ಆಗಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ. ಎಷ್ಟು ಬೇಗ ಸರ್ವರಿಗೂ ಪ್ರಿಯ ಆಗುತ್ತೀರೋ ಅಷ್ಟೇ ಬೇಗ ಭಿನ್ನರಾಗಲು ನಿಮಗೆ ಬರುತ್ತಿಲ್ಲ. ಪ್ರಿಯ ಆಗುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದೀರಾ, ಆದರೆ ಭಿನ್ನ ಆಗುವಾಗ ವಿಚಾರವನ್ನು ಮಾಡುತ್ತೀರಾ?
ಭಿನ್ನ ಆಗಲು ಸಾಹಸ ಬೇಕು, ಧೈರ್ಯ ಬೇಕು ಎಂದು ವಿಚಾರ ಮಾಡುತ್ತೀರಾ? ಭಿನ್ನ ಆಗುವುದು ಅಂದರೆ ದಡವನ್ನು ಬಿಡುವುದಾಗಿದೆ, ಮತ್ತು ದಡವನ್ನು ಬಿಡುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ದಡವನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಹಿಡಿದುಕೊಳ್ಳಲು ಬರುತ್ತದೆ ಅಂದ ಮೇಲೆ ಆ ದಡವನ್ನು ಬಿಡಲು ಏಕೆ ಬರುವುದಿಲ್ಲ? ಅನೇಕರನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳಲು ಬರುತ್ತದೆ ಅಂದ ಮೇಲೆ ಅನೇಕರ ಆಶ್ರಯದಿಂದ ಮುಕ್ತ ಆಗಲು ಏಕೆ ಬರುವುದಿಲ್ಲ? ಆಶ್ರಯವನ್ನು ಬಿಡಲು ನಿಮಗೆ ಏಕೆ ಬರುವುದಿಲ್ಲ? ಏಕೆ ಆಶ್ರಯವನ್ನು ಬಿಡಲು ಸಾಧ್ಯ ಆಗುತ್ತಿಲ್ಲ ಎಂದು ಪರಮಾತ್ಮ ತಂದೆ ಕೇಳಿದರೆ ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಅನ್ನು ಬರೆಯುತ್ತೀರಾ? ಸೇವೆಗೆ ಇನ್ಚಾರ್ಜ್ ಆಗಬೇಕು ಎಂದು ಬಹಳಷ್ಟು ಇಷ್ಟಪಡುತ್ತೀರಾ? ಸೇವೆಗೆ ಇನ್ಚಾರ್ಜ್ ಆಗಬೇಕು ಎಂದು ಬಯಸುತ್ತೀರಾ? ಸೇವೆಯನ್ನು ಮಾಡಲು ಇನ್ಚಾರ್ಜ್ ಆಗುವುದು ಒಳ್ಳೆಯದು ಎಂದು ವಿಚಾರ ಮಾಡುತ್ತೀರಾ? ಆದರೆ ಇನ್ಚಾರ್ಜ್ ಆಗುವುದರ ಜೊತೆ ಜೊತೆಗೆ ಸ್ವಯಂನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಸ್ವಯಂನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಇನ್ಚಾರ್ಜ್ ಆದ ನಂತರ ಸ್ವಯಂನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಬೇಕು. ಆಗ ನಿಮಗೆ ಸ್ವಯಂನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದು, ಅನ್ಯರ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಆದ್ದರಿಂದ ವರ್ತಮಾನ ಸಮಯಕ್ಕನುಸಾರವಾಗಿ ತಪಸ್ಸಿನ ಮೂಲಕ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿಕೊಳ್ಳುವ ಅವಶ್ಯಕತೆ ಬಹಳಷ್ಟು ಇದೆ. ವರ್ತಮಾನ ಸಮಯದಲ್ಲಿ ತಪಸ್ಸಿನ ಮೂಲಕ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಸ್ಥಿತ ಆಗುವ ಅವಶ್ಯಕತೆ ಬಹಳಷ್ಟು ಇದೆ. ತಪಸ್ಸಿನ ಸಫಲತೆಗೆ ವಿಶೇಷ ಆಧಾರ, ತಪಸ್ಸಿನ ಸಫಲತೆಗೆ ವಿಶೇಷ ಸಾಧನ ಅಂದರೆ ಒಂದೇ ಒಂದು ಶಬ್ದದ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ನಾವು ಮಾಡುತ್ತಿರುವ ತಪಸ್ಸಿಗೆ ನಮಗೆ ಸಫಲತೆ ಪ್ರಾಪ್ತಿಯಾಗಬೇಕು ಅಂದರೆ ಅದಕ್ಕೆ ವಿಶೇಷ ಆಧಾರ ಅಥವಾ ವಿಶೇಷ ಸಾಧನ ಅಂದರೆ ಒಂದು ಶಬ್ದದ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ಎರಡು ಅಥವಾ ಮೂರು ಶಬ್ದವನ್ನು ಬರೆಯುವಾಗ ಕಷ್ಟದ ಅನುಭವ ಆಗುತ್ತದೆ, ಆದರೆ ಒಂದು ಶಬ್ದವನ್ನು ಬರೆಯುವುದು ಬಹಳ ಸಹಜ ಆಗಿದೆ. ತಪಸ್ಸು ಅಂದರೆ ಒಬ್ಬ ತಂದೆಗೆ ಮಕ್ಕಳಾಗುವುದು, ಒಬ್ಬ ತಂದೆಯವರೇ ಆಗಿ ಬಿಡಬೇಕು, ಒಬ್ಬ ತಂದೆಯವರಾಗುವುದು ತಪಸ್ಸಾಗಿದೆ. ಇದಕ್ಕೆ ಬಾಪ್ತಾದ ಏಕ್ ನಾಮಿ ಎಂದು ಹೇಳುತ್ತಾರೆ. ಅಂದರೆ ಒಬ್ಬ ತಂದೆ ಹೆಸರನ್ನೇ ಮನಸ್ಸಿನ ಮೂಲಕ ಸದಾ ಗಾಯನ ಮಾಡುತ್ತಿರಬೇಕು. ತಪಸ್ಸು ಅಂದರೆ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವುದು. ತಪಸ್ಸು ಅಂದರೆ ಏಕಾಂತ ಪ್ರಿಯರಾಗಿ ಇರುವುದು. ತಪಸ್ಸು ಅಂದರೆ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದು. ತಪಸ್ಸು ಅಂದರೆ ಸರ್ವ ಪ್ರಾಪ್ತಿಯ ಖಜಾನೆಯನ್ನು ವ್ಯರ್ಥ ಆಗದಂತೆ ಉಳಿತಾಯ ಮಾಡುವುದಾಗಿದೆ. ಅಂದರೆ ಸರ್ವ ಖಜಾನೆಯನ್ನು ಉಳಿತಾಯ ಮಾಡಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವುದೇ ತಪಸ್ಸಾಗಿದೆ. ಅಂದ ಮೇಲೆ ಒಂದು ಅನ್ನುವ ಶಬ್ದದ ಪಾಠ ಪಕ್ಕ ಆಗಿದೆ ತಾನೆ? ಒಂದು ಅನ್ನುವ ಶಬ್ದದ ಪಾಠವನ್ನು ಪಕ್ಕ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತಿದೆಯೋ ಅಥವಾ ಸಹಜ ಎಂದು ಅನುಭವ ಆಗುತ್ತಿದೆಯೋ? ಒಂದು ಅನ್ನುವ ಶಬ್ದದ ಪಾಠ ಸಹಜ ಪಾಠ ಆಗಿದೆ, ಆದರೆ ಒಂದು ಅನ್ನುವ ಶಬ್ದವನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಎಂದು ನೀವು ಹೇಳುವುದಿಲ್ಲ ತಾನೆ? ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ, ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತ ಆಗಿದ್ದೀರಾ. ಜಗತ್ತಿನವರಿಗೆ ಸಮಯ ವೈರಾಗ್ಯವನ್ನು ತರಿಸುತ್ತದೆ. ಜಗತ್ತಿನವರು ಸಮಯಕ್ಕನುಸಾರವಾಗಿ ಕಷ್ಟಪಟ್ಟು ತಯಾರಾಗುತ್ತಾರೆ. ಮಕ್ಕಳಾದ ನೀವು ಸಮಯಕ್ಕಿಂತ ಮೊದಲೇ ಪರಮಾತ್ಮ ತಂದೆಯ ಆದೇಶದಂತೆ ತಯಾರಾಗುತ್ತಿದ್ದೀರಾ? ಪರಮಾತ್ಮ ತಂದೆ ಸಮಯಕ್ಕಿಂತ ಮೊದಲೇ ಮಕ್ಕಳಾದ ನಿಮ್ಮನ್ನು ತಯಾರು ಮಾಡುತ್ತಿದ್ದಾರೆ, ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಪ್ರೀತಿಯಿಂದ ನೀವು ತಯಾರಾಗುತ್ತಿದ್ದೀರಾ. ಒಂದು ವೇಳೆ ಪ್ರೀತಿಯಿಂದ ನೀವು ಬೇಹದ್ದಿನ ವೈರಾಗಿಗಳಾಗಿ ತಯಾರಾಗದೇ ಇದ್ದರೆ, ಸ್ವಲ್ಪ ಬೇಹದ್ದಿನ ವೈರಾಗಿಗಳಾಗಿ ಸ್ವಲ್ಪ ತಯಾರಾದರೆ ನಂತರ ಏನಾಗುತ್ತದೆ? ನಂತರ ನೀವು ಕೂಡ ಕಷ್ಟಪಟ್ಟು ಬೇಹದ್ದಿನ ವೈರಾಗಿಗಳಾಗಬೇಕಾಗುತ್ತದೆ. ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಲೇಬೇಕು, ಆದರೆ ಕಷ್ಟಪಟ್ಟು ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡರೆ ಫಲ ಪ್ರಾಪ್ತಿಯಾಗುವುದಿಲ್ಲ. ಪ್ರೀತಿಯಿಂದ ಬೇಹದ್ದಿನ ವೈರಾಗಿ ಆದಾಗ ಭವಿಷ್ಯದಲ್ಲಿ ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗುತ್ತದೆ, ಮತ್ತು ಕಷ್ಟಪಟ್ಟು ಬೇಹದ್ದಿನ ವೈರಾಗಿ ಆಗುವಂಥವರು ಯಾವ ಮಾತನ್ನು ಪಾರು ಮಾಡಬೇಕಾಗುತ್ತದೆ? ಕಷ್ಟಪಟ್ಟು ಬೇಹದ್ದಿನ ವೈರಾಗಿ ಆದಂಥವರು ಯಾವಾಗ ಧರ್ಮರಾಜ್ಪುರಿಯನ್ನು ಪಾಸ್ ಮಾಡುತ್ತಾರೋ ಆಗ ಅವರಿಗೆ ಶಿಲುಬೆಗೆ ಏರಿದ ಸಮಾನ ಅನುಭವ ಆಗುತ್ತದೆ. ಕಷ್ಟಪಟ್ಟು ಬೇಹದ್ದಿನ ವೈರಾಗಿ ಆದಂಥವರು ಯಾವ ಮಾತನ್ನು ಕ್ರಾಸ್ ಮಾಡಬೇಕು ಅಂದರೆ ಅವರು ಕ್ರಾಸ್ನ ಮೇಲೆ ಏರಿದ ಸಮಾನ ಸ್ಥಿತಿಯ ಅನುಭವ ಮಾಡಬೇಕು, ಅಂದರೆ ಶಿಲುಬೆಯ ಮೇಲೆ ಏರಿದ ಸ್ಥಿತಿಯ ಅನುಭವ ಮಾಡಬೇಕಾಗುತ್ತದೆ. ಅಂದ ಮೇಲೆ ನಿಮಗೆ ಯಾವುದು ಇಷ್ಟ? ಪ್ರೀತಿಯಿಂದ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ತಾನೆ? ಬಾಪ್ತಾದ ಇನ್ನೊಮ್ಮೆ ನೀವು ಯಾವ ಯಾವ ದಡವನ್ನು ಹಿಡಿದುಕೊಳ್ಳುತ್ತೀರಾ ಅನ್ನುವ ದಡಗಳ ಲಿಸ್ಟ್ನ ಬಗ್ಗೆ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಹಾಗೆ ನೋಡಿದರೆ ಎಲ್ಲಾ ದಡಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಬುದ್ಧಿವಂತರಾಗಿದ್ದೀರಾ.
ಆದರೂ ಕೂಡ ಬಾಪ್ತಾದ ರಿವೈಸ್ ಮಾಡಿಸುತ್ತೇನೆ ಎಂದು ಹೇಳುತ್ತಾರೆ. ಏಕೆಂದರೆ ಬಾಪ್ತಾದ ಪ್ರತಿಯೊಂದು ಮಗುವಿನ ಪ್ರತಿದಿನದ ದಿನಚರಿಯನ್ನು ಯಾವಾಗ ಬೇಕಾದರೂ ನೋಡಬಹುದು. ಒಬ್ಬೊಬ್ಬರ ದಿನಚರಿಯನ್ನು ಪರಮಾತ್ಮ ತಂದೆ ಇಡೀ ದಿನ ನೋಡುವ ಕಾರ್ಯವನ್ನು ಮಾಡುವುದಿಲ್ಲ. ಸಾಕಾರದಲ್ಲಿ ಬ್ರಹ್ಮ ತಂದೆಯನ್ನು ಕೂಡ ನೀವು ನೋಡಿದ್ದೀರಾ. ಬ್ರಹ್ಮ ತಂದೆಯ ದೃಷ್ಟಿ ಸ್ವತಃ ಯಾವ ಮಾತಿನ ಕಡೆ ಹೋಗುತ್ತಿತ್ತು? ಬ್ರಹ್ಮ ತಂದೆ ನಿಮ್ಮ ಪತ್ರವನ್ನು ಓದುವಾಗ, ನಿಮ್ಮ ಲೆಕ್ಕವನ್ನು ನೋಡುವಾಗ, ನಿಮ್ಮ ನಡತೆ, ನಿಮ್ಮ ವ್ಯವಹಾರವನ್ನು ನೋಡುವಾಗ, ಬಲೆ ಯಾರಾದರೂ 8 ಪೇಜ್ನ ಪತ್ರವನ್ನು ಬ್ರಹ್ಮ ತಂದೆಗೆ ಬರೆದಿರಬಹುದು. ಆದರೆ ಬ್ರಹ್ಮ ತಂದೆಯ ದೃಷ್ಟಿ ಆ ಪತ್ರದಲ್ಲಿ ಯಾವ ಕಡೆ ಹೋಗುತ್ತಿತ್ತು? ಯಾವ ಮಾತಿನ ಬಗ್ಗೆ ಬ್ರಹ್ಮ ತಂದೆ ಆದೇಶವನ್ನು ಕೊಡಬೇಕಿತ್ತು? ಯಾವ ಮಾತು ಮಕ್ಕಳ ಜೀವನಕ್ಕೆ ಅತಿ ಅವಶ್ಯಕ ಆಗಿತ್ತು? ಅದೇ ಲೈನ್ನ ಕಡೆ ಬ್ರಹ್ಮ ತಂದೆಯ ದೃಷ್ಟಿ ಹೋಗುತ್ತಿತ್ತು. ಮಕ್ಕಳು 8 ಪೇಜ್ನ ಪತ್ರವನ್ನು ಬರೆದಿದ್ದರೂ ಕೂಡ ಆ 8 ಪೇಜ್ನ ಪತ್ರದಲ್ಲಿ ಬ್ರಹ್ಮ ತಂದೆಯ ದೃಷ್ಟಿ ಯಾವ ಮಾತಿನ ಮೇಲೆ ಬೀಳುತ್ತಿತ್ತು ಅಂದರೆ ಯಾವ ಮಾತು ಬಹಳಷ್ಟು ಅವಶ್ಯಕ ಆಗಿತ್ತು, ಯಾವ ಮಾತಿನ ಬಗ್ಗೆ ಮಕ್ಕಳಿಗೆ ಆದೇಶವನ್ನು ನೀಡಬೇಕಾಗಿತ್ತು, ಆ ಲೈನ್ನ ಮೇಲೆ ಬ್ರಹ್ಮ ತಂದೆಯ ದೃಷ್ಟಿ ಇರುತ್ತಿತ್ತು. ಬಾಪ್ತಾದ ಎಲ್ಲವನ್ನೂ ನೋಡುತ್ತಾರೆ, ಆದರೆ ಏನನ್ನೂ ನೋಡುವುದಿಲ್ಲ. ಬಾಪ್ತಾದ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಯಾವುದು ಅವಶ್ಯಕ ಅಲ್ಲವೋ ಅದನ್ನು ಬಾಪ್ತಾದ ನೋಡುವುದಿಲ್ಲ. ಯಾವುದರ ಅವಶ್ಯಕತೆ ಇಲ್ಲವೋ ಅದರ ಬಗ್ಗೆ ಬಾಪ್ತಾದ ತಿಳಿದುಕೊಳ್ಳುವುದಿಲ್ಲ. ಬಹಳ ಚೆನ್ನಾಗಿ ಈ ಆಟವನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಈ ಆಟದ ಬಗ್ಗೆ ಇನ್ನೊಮ್ಮೆ ತಿಳಿಸುತ್ತೇನೆ ಎಂದು ಬಾಪ್ತಾದ ಹೇಳುತ್ತಾರೆ. ಒಳ್ಳೆಯದು, ತಪಸ್ಸನ್ನು ಮಾಡಲೇಬೇಕು. ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಸ್ಥಿತ ಆಗುವುದು ಸಹಜ ತಾನೇ. ಎಲ್ಲಾ ದಡವನ್ನು ಬಿಡುವುದು ಕಷ್ಟ ಏನು? ಎಲ್ಲಾ ಆಶ್ರಯವನ್ನು ಬಿಡುವುದು ಕಷ್ಟ ಏನು? ಆದರೆ ನೀವೇ ತಯಾರಾಗಬೇಕು, ನೀವೇ ಬೇಹದ್ದಿನ ವೈರಾಗಿಗಳಾಗಬೇಕು, ನೀವೇ ಎಲ್ಲಾ ದಡವನ್ನು ಬಿಟ್ಟು ತಪಸ್ವಿಗಳಾಗಬೇಕು. ಪ್ರತಿ ಕಲ್ಪದಲ್ಲೂ ನೀವೇ ಪ್ರಾಪ್ತಿಗೆ ಅಧಿಕಾರಿ ಆಗಿದ್ದೀರಾ. ಅಂದ ಮೇಲೆ ಈ ಕಲ್ಪದಲ್ಲೂ ಕೂಡ ಪ್ರಾಪ್ತಿಗೆ ನೀವೇ ಅಧಿಕಾರಿ ಆಗುತ್ತೀರಾ. ಒಳ್ಳೆಯದು, ಈ ಕಲ್ಪದಲ್ಲಿ ಮೊದಲ ಬಾರಿ ಯಾರೆಲ್ಲ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಬಂದಿದ್ದೀರೋ ಆ ಎಲ್ಲಾ ಹೊಸ ಮಕ್ಕಳಿಗೂ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಚಾನ್ಸ್ ಸಿಕ್ಕಿದೆ. ಈ ಕಲ್ಪದಲ್ಲಿ ಮೊದಲ ಬಾರಿ ಬಂದಂತಹ ಅನೇಕ ಕಲ್ಪದ ಹಳೆಯ ಮಕ್ಕಳು ಮತ್ತು ಈ ಕಲ್ಪದ ಹೊಸ ಮಕ್ಕಳಿಗೆ ತಂದೆಯ ಜೊತೆ ಮಿಲನವನ್ನು ಮಾಡಲು ಅವಕಾಶ ಸಿಕ್ಕಿದೆ. ಚಾನ್ಸ್ ಸಿಕ್ಕಿರುವ ಖುಷಿಯಂತೂ ಇದೆ ತಾನೇ. ಮೆಜಾರಿಟಿ ಸಂಖ್ಯೆಯಲ್ಲಿ ಹೊಸ ಮಕ್ಕಳು ಬಂದಿದ್ದಾರೆ. ಟೀಚರ್ಸ್ ಅಂತೂ ಹಳಬರಾಗಿದ್ದೀರಾ. ಟೀಚರ್ಸ್ ಏನನ್ನು ಮಾಡುತ್ತೀರಾ? ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ತಾನೆ? ಟೀಚರ್ಸ್ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ತಾನೆ? ದಡವನ್ನು ಬಿಡುತ್ತೀರಾ ತಾನೆ? ಯಾವಾಗ ದಡವನ್ನು ಬಿಡುವ ಪರಿಸ್ಥಿತಿ ಬರುತ್ತದೆಯೋ ಆ ಸಮಯದಲ್ಲಿ ನಾನು ಮಾಡಬೇಕು ಎಂದು ಬಯಸಿದೆ, ಆದರೆ ಹೇಗೆ ಮಾಡಲಿ ಎಂದು ಹೇಳುವುದಿಲ್ಲ ತಾನೆ? ಮಾಡಿ ತೋರಿಸುವಂತವರಾಗಿದ್ದೀರೋ ಅಥವಾ ಕೇವಲ ಹೇಳುವಂತವರಾಗಿದ್ದೀರಾ? ಯಾರೆಲ್ಲ 4 ಕಡೆ ಇರುವಂತಹ ಮಕ್ಕಳು ಬಂದಿದ್ದಾರೋ ಆ ಎಲ್ಲಾ ಮಕ್ಕಳನ್ನು ಬಾಪ್ತಾದ ಸಾಕಾರ ಸ್ವರೂಪದಲ್ಲಿ ಸಮ್ಮುಖದಲ್ಲಿ ನೋಡುತ್ತಾ ಖುಷಿ ಪಡುತ್ತಿದ್ದಾರೆ. ಮಕ್ಕಳು ಸಾಹಸವನ್ನು ಇಟ್ಟುಕೊಂಡಿದ್ದೀರಾ. ಮಕ್ಕಳ ಸಾಹಸಕ್ಕೆ ಪರಮಾತ್ಮ ತಂದೆಯ ಸಹಯೋಗ ಸದಾ ಇದ್ದೇ ಇದೆ. ಆದ್ದರಿಂದ ಸದಾ ಸಾಹಸದಿಂದ ಮುಂದೆ ಹೋಗುತ್ತಾ ಸಹಯೋಗದ ಅಧಿಕಾರದ ಅನುಭವವನ್ನು ಮಾಡುತ್ತಾ ಸಹಜವಾಗಿ ಮೇಲೆ ಹಾರುತ್ತಾ ಇರಿ. ಬಾಪ್ತಾದ ಸಹಯೋಗವನ್ನು ಕೊಡುತ್ತಾರೆ, ಆದರೆ ಸಹಯೋಗವನ್ನು ಪಡೆದುಕೊಳ್ಳುವವರು ಸಹಯೋಗವನ್ನು ಪಡೆದುಕೊಳ್ಳಬೇಕು. ದಾತ ಆದಂತಹ ತಂದೆ ಕೊಡುತ್ತಾರೆ, ಆದರೆ ಪಡೆದುಕೊಳ್ಳುವಂತವರು ತಮ್ಮ ಶಕ್ತಿಗನುಸಾರವಾಗಿ ಪಡೆದುಕೊಳ್ಳುವವರಾಗಿ ಬಿಡುತ್ತಾರೆ. ನಿಮ್ಮ ಶಕ್ತಿಗನುಸಾರವಾಗಿ ಪಡೆದುಕೊಳ್ಳುವವರಾಗಬೇಡಿ. ಸದಾ ಸರ್ವಶಕ್ತಿವಂತರಾಗಿ ಯಾರೆಲ್ಲ ಲೇಟ್ ಆಗಿ ಬಂದಿದ್ದೀರೋ ಅವರೂ ಕೂಡ ಮೊದಲನೇ ನಂಬರ್ಗೆ ಹೋಗಬಹುದು. ಅಂತ್ಯದಲ್ಲಿ ಬಂದಿರುವಂತವರು ಮೊದಲನೇ ನಂಬರ್ಗೆ ಹೋಗಿ ತೋರಿಸಬೇಕು. ತಿಳಿಯಿತು ತಾನೆ? ಸರ್ವಶಕ್ತಿಯ ಅಧಿಕಾರವನ್ನು ಸಂಪೂರ್ಣ ಪ್ರಾಪ್ತಿ ಮಾಡಿಕೊಳ್ಳಿ. ಒಳ್ಳೆಯದು, 4 ಕಡೆ ಇರುವಂತಹ ಸರ್ವ ಸ್ನೇಹಿ ಆತ್ಮರಿಗೆ, ಸದಾ ತಂದೆಯ ಪ್ರೀತಿಗೆ ರಿಟರ್ನ್ ಅನ್ನು ಕೊಡುವಂತಹ ಅನನ್ಯ ಆತ್ಮರಿಗೆ, ಸದಾ ತಪಸ್ವಿ ಮೂರ್ತಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಆತ್ಮರಿಗೆ, ತಂದೆಯ ಸಮೀಪದಲ್ಲಿರುವ ಆತ್ಮರಿಗೆ, ಸದಾ ತಂದೆಯ ಸಮಾನ ಆಗುವ ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಂಡಿರುವ ಆತ್ಮರಿಗೆ, ಇಂತಹ ದೇಶ ವಿದೇಶದ ಸರ್ವ ಮಕ್ಕಳಿಗೂ ಹೃದಯೇಶ್ವರ ತಂದೆಯ ಮನಃಪೂರ್ವಕವಾದ ಪ್ರೀತಿಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ದಾದಿಯರ ಜೊತೆಗೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ. ಅಷ್ಟಶಕ್ತಿಧಾರಿಗಳಾಗಿದ್ದೀರಾ, ಇಷ್ಟ ದೇವತೆ ಆಗಿದ್ದೀರಾ, ಅಷ್ಟಶಕ್ತಿ ಉಳ್ಳವರಾಗಿದ್ದೀರಾ. ಅಷ್ಟಶಕ್ತಿಧಾರಿಗಳ ಸಂಕೇತ ಏನಾಗಿದೆ?
ಅನ್ನುವುದು ಗೊತ್ತಿದೆ ತಾನೆ. ಪ್ರತಿ ಕಾರ್ಯವನ್ನು ಮಾಡುವಾಗ ಸಮಯಕ್ಕನುಸಾರವಾಗಿ ಪರಿಸ್ಥಿತಿಗನುಸಾರವಾಗಿ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂಥವರೇ ಅಷ್ಟಶಕ್ತಿಧಾರಿ ಆಗಿದ್ದಾರೆ. ಅಷ್ಟಶಕ್ತಿಧಾರಿ ಆದಂಥವರು ಇಷ್ಟ ದೇವತೆ ಆಗಿಬಿಡುತ್ತಾರೆ. ಅಷ್ಟಶಕ್ತಿಯನ್ನು ಧಾರಣೆ ಮಾಡಿಕೊಂಡಿರುವಂಥವರು ಇಷ್ಟ ದೇವತೆ ಆಗುತ್ತಾರೆ. ಅಂದ ಮೇಲೆ ಅಷ್ಟಶಕ್ತಿ ಉಳ್ಳವರಾಗಿದ್ದೀರಾ ತಾನೆ? ಅಷ್ಟಶಕ್ತಿಗಳು ಇಷ್ಟ ದೇವತೆಯನ್ನಾಗಿ ಮಾಡುತ್ತದೆ ಮತ್ತು ಅಷ್ಟಶಕ್ತಿ ದಾರಿಯನ್ನಾಗಿ ಮಾಡುತ್ತದೆ. ಅಷ್ಟಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಆದ್ದರಿಂದ ದೇವತೆಗಳಿಗೆ ಎಂಟು ಭುಜವನ್ನು ತೋರಿಸುತ್ತಾರೆ. ವಿಶೇಷವಾಗಿ ಎಂಟು ಶಕ್ತಿ ಇದೆ. ಹಾಗೆ ನೋಡಿದರೆ ಬಹಳಷ್ಟು ಶಕ್ತಿ ಇದೆ. ಆದರೆ ಎಂಟು ಶಕ್ತಿಯಲ್ಲಿ ಎಲ್ಲಾ ಶಕ್ತಿಗಳು ಕೂಡ ಬಂದು ಬಿಡುತ್ತದೆ. ವಿಶೇಷ ಶಕ್ತಿಯನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಬೇಕು. ಎಂತಹ ಸಮಯ ಇರುತ್ತದೆಯೋ, ಎಂತಹ ಪರಿಸ್ಥಿತಿ ಇರುತ್ತದೆಯೋ, ನಮ್ಮ ಸ್ಥಿತಿ ಕೂಡ ಅದಕ್ಕೆ ತಕ್ಕಂತೆ ಇರಬೇಕು. ಇದಕ್ಕೆ ಹೇಳಲಾಗುತ್ತದೆ ಅಷ್ಟಶಕ್ತಿ ಉಳ್ಳಂತಹ ಇಷ್ಟ ದೇವತೆಗಳು ಎಂದು. ಇಂತಹ ಗ್ರೂಪ್ ತಯಾರಾಗಿದೆ ತಾನೆ? ವಿದೇಶದಲ್ಲಿ ಎಷ್ಟು ಜನ ತಯಾರಾಗಿದ್ದಾರೆ? ಎಲ್ಲರೂ ಅಷ್ಟಶಕ್ತಿ ಉಳ್ಳವರಾಗಿದ್ದೀರಾ ತಾನೆ? ಎಂಟು ಮಣಿಯ ಮಾಲೆಯಲ್ಲಿ ಬರುವಂತವರಾಗಿದ್ದೀರಾ ತಾನೆ? ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಮೃತ ವೇಳೆಯ ಸಮಯದಲ್ಲಿ ಸಂತ್ರಿ ದಾದೀಜಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು. 13/12/1999 ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಸಂತ್ರಿ ದಾದೀಜಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು. ಒಳ್ಳೆಯದು. ಎಲ್ಲರೂ ಹೋಗಲೇಬೇಕು. ಹೋಗುವುದಕ್ಕೋಸ್ಕರ ಯಾವ ರೆಡಿ ಆಗಿದ್ದೀರೋ ಅಥವಾ ಹೋಗುವಾಗ ನನ್ನ ಸೆಂಟರ್, ನನ್ನ ಸ್ಟೂಡೆಂಟ್ ಅನ್ನುವ ಮಾತು ನೆನಪಿಗೆ ಬರುತ್ತದೆಯೇನು? ಇದು ನನ್ನ ಸೆಂಟರ್, ನಾನು ಹೋಗಿಬಿಟ್ಟರೆ ನನ್ನ ಸೆಂಟರ್ನ ಗತಿ ಏನಾಗಬಹುದು? ನಾನು ಶರೀರವನ್ನು ತ್ಯಾಗ ಮಾಡಿದರೆ ನನ್ನ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬಹುದು? ನನ್ನದು ನನ್ನದು ಅನ್ನುವುದು ಶರೀರವನ್ನು ತ್ಯಾಗ ಮಾಡುವಾಗ ನೆನಪಿಗೆ ಬರುವುದಿಲ್ಲ ತಾನೆ? ಎಲ್ಲರೂ ವಾಪಸ್ ಹೋಗಲೇಬೇಕು. ಪ್ರತಿಯೊಬ್ಬರ ಲೆಕ್ಕಾಚಾರ ತಮ್ಮ ತಮ್ಮದ್ದೇ ಆಗಿದೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳದೆ ಯಾರೂ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಖುಷಿಯಿಂದ ದಾದಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ. ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಈ ರೀತಿ ಹೋಗುವುದು ಬಹಳ ಒಳ್ಳೆಯದು. ಅಂದ ಮೇಲೆ ನೀವೆಲ್ಲರೂ ಕೂಡ ಈಗ ಹೋಗುವುದಕ್ಕೋಸ್ಕರ ಯಾವ ರೆಡಿ ಆಗಬೇಕು. ಒಳ್ಳೆಯದು. ಪಾರ್ಟಿಯಲ್ಲಿ ಬಂದಿರುವ ಆತ್ಮರ ಜೊತೆಗೆ ಬಾಪ್ತಾದಾರವರ ವಾರ್ತಾಲಾಪ ಫಸ್ಟ್ ಪಾಯಿಂಟ್. ದಿಲ್ಲಿ ಮತ್ತು ಪಂಜಾಬ್ ಎರಡು ಸೇವೆಯ ಆದಿ ಸ್ಥಾನ ಆಗಿದೆ. ಸ್ಥಾಪನೆಯ ಸ್ಥಾನ ಸದಾ ಮಹತ್ವ ಉಳ್ಳದ್ದಾಗಿರುತ್ತದೆ. ಸ್ಥಾಪನೆಯ ಸ್ಥಾನವನ್ನು ಎಲ್ಲರೂ ಮಹತ್ವದ ದೃಷ್ಟಿಯಿಂದ ನೋಡುತ್ತಾರೆ ಮತ್ತು ಸ್ಥಾಪನೆಯ ಸ್ಥಾನದ ಬಗ್ಗೆ ಬಹಳಷ್ಟು ಮಹತ್ವದಿಂದ ಗಾಯನವನ್ನು ಮಾಡುತ್ತಾರೆ. ಹೇಗೆ ಸೇವೆಗೋಸ್ಕರ ಆದಿ ಸ್ಥಾನ ಆಗಿದೆಯೋ ಅದೇ ರೀತಿ ಸ್ಥಿತಿಯಲ್ಲೂ ಕೂಡ ಆದಿರತ್ನ ಆಗಿದ್ದೀರತ್ತಾನೆ? ಸ್ಥಾನದ ಜೊತೆ ಜೊತೆಗೆ ಸ್ಥಿತಿಯ ಮಹಿಮೆ ಕೂಡ ಇದೆ. ಆದಿರತ್ನ ಅಂದರೆ ಪ್ರತಿಯೊಂದು ಶ್ರೀಮತವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವುದರಲ್ಲಿ ಆದಿ ಅಂದರೆ ಮೊದಲು. ಪ್ರತಿಯೊಂದು ಶ್ರೀಮತವನ್ನು ಮೊದಲು ಧಾರಣೆ ಮಾಡಿಕೊಳ್ಳುವವರಾಗಬೇಕು. ಕೇವಲ ಜ್ಞಾನವನ್ನು ಕೇಳುವವರು ಮತ್ತು ಹೇಳುವವರಲ್ಲ, ಆದರೆ ಮಾಡಿ ತೋರಿಸುವಂಥವರು. ಏಕೆಂದರೆ ಕೇಳುವವರು ಮತ್ತು ಹೇಳುವವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ, ಆದರೆ ಮಾಡಿ ತೋರಿಸುವವರು ಕೋಟಿಯಲ್ಲಿ ಕೆಲವರಾಗಿದ್ದಾರೆ. ಅಂದ ಮೇಲೆ ಸದಾ ನಶೆ ಇದೆ ತಾನೆ? ನಾನು ಕೋಟಿಯಲ್ಲಿ ಕೆಲವು ಆತ್ಮರಲ್ಲಿ ಒಬ್ಬ ಆತ್ಮ ಆಗಿದ್ದೇನೆ ಎಂದು. ಇದು ಆತ್ಮಿಕ ನಶೆ ಆಗಿದೆ. ಮಾಯೆ ನಶೆಯಿಂದ ಈ ನಶೆ ನಮ್ಮನ್ನು ಮುಕ್ತ ಮಾಡುತ್ತದೆ. ಕೋಟಿಯಲ್ಲಿರುವ ಕೆಲವು ಆತ್ಮರಲ್ಲಿ ನಾನು ಒಬ್ಬ ವಿಶೇಷ ಆತ್ಮ ಅನ್ನುವ ನಶೆ ಮಾಯೆ ನಶೆಯಿಂದ ಮುಕ್ತ ಮಾಡುತ್ತದೆ. ಈ ಆತ್ಮಿಕ ನಶೆ ನಮ್ಮ ರಕ್ಷಣೆಗೆ ಸಾಧನ ಆಗಿದೆ. ಆತ್ಮಿಕ ನಶೆಯಲ್ಲಿ ಸ್ಥಿತ ಆದಾಗ ಯಾವುದೇ ಪ್ರಕಾರದ ಮಾಯೆ ನಶೆ, ಅಂದರೆ ವಿಭಿನ್ನ ಡ್ರೆಸ್ ಅನ್ನು ಹಾಕಿಕೊಳ್ಳುವ ನಶೆ, ವಿಭಿನ್ನ ಆಭರಣವನ್ನು ಹಾಕಿಕೊಳ್ಳುವ ನಶೆ, ವೆರೈಟಿ ಊಟವನ್ನು ಮಾಡುವ ನಶೆ, ವಿಭಿನ್ನ ದೃಶ್ಯವನ್ನು ನೋಡುವ ನಶೆ ನಿಮ್ಮನ್ನು ತನ್ನ ಕಡೆ ಆಕರ್ಷಿಸಲು ಸಾಧ್ಯ ಇಲ್ಲ. ಈ ರೀತಿ ಆತ್ಮಿಕ ನಶೆಯಲ್ಲಿ ಇದ್ದೀರೋ ಅಥವಾ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಮಾಯೆ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆಯೋ? ಎಲ್ಲರೂ ತಿಳುವಳಿಕೆ ಉಳ್ಳವರಾಗಿದ್ದೀರಾ? ಮಾಯೆಯ ಬಗ್ಗೆ ನಿಮಗೆ ತಿಳುವಳಿಕೆ ಇದೆ. ತಿಳುವಳಿಕೆ ಉಳ್ಳಂಥವರು ಎಂದೂ ಪೆಟ್ಟನ್ನು ತಿನ್ನಲು ಸಾಧ್ಯ ಇಲ್ಲ. ಒಂದು ವೇಳೆ ತಿಳುವಳಿಕೆ ಉಳ್ಳವರು ಪೆಟ್ಟನ್ನು ತಿಂದರೆ ಅವರನ್ನು ನೋಡಿ ಎಲ್ಲರೂ ಏನೆಂದು ಹೇಳುತ್ತಾರೆ? ತಿಳುವಳಿಕೆ ಉಳ್ಳವರು ಮತ್ತು ಪೆಟ್ಟನ್ನು ತಿಂದು ಬಿಟ್ಟರು ಎಂದು ಹೇಳುತ್ತಾರೆ. ಪೆಟ್ಟನ್ನು ತಿನ್ನುವುದು ಅಂದರೆ ದುಃಖವನ್ನು ಆಹ್ವಾನ ಮಾಡುವುದಾಗಿದೆ. ಯಾವಾಗ ಪೆಟ್ಟನ್ನು ತಿನ್ನುತ್ತೀರೋ ಆಗ ದುಃಖದ ಅನುಭವ ಆಗುತ್ತದೆ. ಪೆಟ್ಟನ್ನು ತಿಂದಾಗ ದುಃಖ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ದುಃಖವನ್ನು ಪಡೆದುಕೊಳ್ಳಲು ಯಾರಾದರೂ ಬಯಸುತ್ತೀರೇನು? ದುಃಖವನ್ನು ಪಡೆದುಕೊಳ್ಳಲು ಯಾರೂ ಬಯಸುವುದಿಲ್ಲ. ಆದ್ದರಿಂದ ಸದಾ ಆದಿರತ್ನ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಿ. ಅಂದರೆ ಪ್ರತಿ ಶ್ರೀಮತದಲ್ಲೂ ಆದಿ, ಅಂದರೆ ಪ್ರತಿಯೊಂದು ಶ್ರೀಮತವನ್ನು ಮೊದಲು ನಾನು ನನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು.
ಪ್ರತಿಯೊಂದು ಶ್ರೀಮತವನ್ನು ಮೊದಲು ಧಾರಣೆ ಮಾಡಿಕೊಳ್ಳುವವರಾಗಿದ್ದೀರಾ ತಾನೆ? ಅಥವಾ ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳುವಾಗ ಮೊದಲು ಯಾರಾದರೂ ಧಾರಣೆ ಮಾಡಿಕೊಳ್ಳಲಿ, ಅವರು ಧಾರಣೆ ಮಾಡಿಕೊಂಡಿರುವುದನ್ನು ನೋಡಿ ನಂತರ ನಾನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತೀರೇನು? ಅನ್ಯರು ಮೊದಲು ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳಲಿ, ಅನ್ಯರು ಮಾಡಿ ತೋರಿಸಿದ ನಂತರ ನಾನು ಮಾಡುತ್ತೇನೆ ಎಂದು ಹೇಳುತ್ತೀರೇನು? ಇವರು ಮಾಡುತ್ತಿಲ್ಲ ಅಂದ ಮೇಲೆ ನಾನು ಹೇಗೆ ಮಾಡಲು ಸಾಧ್ಯ? ಇವರು ಶ್ರೀಮತದಂತೆ ಕಾರ್ಯವನ್ನು ಮಾಡುತ್ತಿಲ್ಲ, ಇವರು ಶ್ರೀಮತವನ್ನು ಧಾರಣೆ ಮಾಡಿಕೊಂಡಿಲ್ಲ ಅಂದ ಮೇಲೆ ನಾನು ಹೇಗೆ ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಎಂದು ಹೇಳುತ್ತೀರೇನು? ಅಥವಾ ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಮೊದಲು ನಾನು ಪರಮಾತ್ಮ ತಂದೆ ಹೇಳುತ್ತಿರುವ ಎಲ್ಲಾ ಕಾರ್ಯವನ್ನು ಮಾಡುವ ಮಾತಿನಲ್ಲಿ ಮೊದಲು ನಾನು ಮುಂದಿರಬೇಕು. ಅನ್ಯರು ಬದಲಾದರೆ ನಾನು ಬದಲಾಗುತ್ತೇನೆ ಅಲ್ಲ, ಅನ್ಯರು ಬದಲಾದ ನಂತರ ನಾನು ಬದಲಾಗುತ್ತೇನೆ ಎಂದು ಹೇಳಬಾರದು. ಅನ್ಯರು ಬದಲಾಗಲಿ ಅಥವಾ ಬದಲಾಗದೇ ಇರಲಿ, ಬದಲಾಗುವ ಮಾತಿನಲ್ಲಿ ಮೊದಲು ನಾನು, ಚೇಂಜ್ ಆಗುವ ಮಾತಿನಲ್ಲಿ ಮೊದಲು ನಾನು ಚೇಂಜ್ ಆಗಬೇಕು. ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಮತ್ತು ಎಷ್ಟು ಪಡೆದುಕೊಳ್ಳುತ್ತೀರಾ? ಒಂದಕ್ಕೆ ಪದುಮ ಗುಣದಷ್ಟು ಪ್ರಾಪ್ತಿ ಸಿಗುತ್ತದೆ ಅಂದ ಮೇಲೆ ಮಾಡಿ ತೋರಿಸುವುದರಲ್ಲಿ ಖುಷಿ ಇದೆ ತಾನೆ? ನೀವು ಒಂದು ಕಾರ್ಯವನ್ನು ಮಾಡಿ ಮತ್ತು ಪದುಮದಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳಿ. ಇಲ್ಲಂತೂ ಪ್ರಾಪ್ತಿಯೇ ಪ್ರಾಪ್ತಿ ಇದೆ. ಆದ್ದರಿಂದ ಪ್ರತ್ಯಕ್ಷ ಜೀವನದಲ್ಲಿ ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಮೊದಲು ನಾನು, ನಾನು ಮೊದಲು ಶ್ರೀಮತದಂತೆ ನಡೆಯಬೇಕು. ಮಾಯೆಗೆ ವಶ ಆಗುವ ಮಾತಿನಲ್ಲಿ ಮೊದಲು ನಾನು ಎಂದು ಹೇಳಬಾರದು, ಆದರೆ ಪುರುಷಾರ್ಥದಲ್ಲಿ ಮೊದಲು ನಾನು ಎಂದು ಹೇಳಬೇಕು. ಆಗ ಪ್ರತಿ ಹೆಜ್ಜೆಯಲ್ಲೂ ಸಫಲತೆಯ ಅನುಭವವನ್ನು ಮಾಡುತ್ತೀರಾ? ಸಫಲತೆ ಸಿಕ್ಕೇ ಬಿಟ್ಟಿದೆ, ಕೇವಲ ಸ್ವಲ್ಪ ಮಾರ್ಗವನ್ನು ಚೇಂಜ್ ಮಾಡಿಕೊಳ್ಳುತ್ತೀರಾ. ಮಾರ್ಗವನ್ನು ಚೇಂಜ್ ಮಾಡಿಕೊಂಡಾಗ ಗುರಿ ದೂರ ಆಗಿಬಿಡುತ್ತದೆ, ಆಗ ಗುರಿಯನ್ನು ತಲುಪಲು ಸಮಯ ಬೇಕಾಗುತ್ತದೆ. ಒಂದು ವೇಳೆ ಯಾರಾದರೂ ತಪ್ಪು ಮಾರ್ಗದಲ್ಲಿ ಮುಂದೆ ಹೋದರೆ ಗುರಿ ದೂರ ಆಗಿಬಿಡುತ್ತದೆ, ಗುರಿಯನ್ನು ತಲುಪುವುದು ಆಗ ಕಷ್ಟ ಆಗುತ್ತದೆ. ಈ ರೀತಿ ತಪ್ಪು ಮಾರ್ಗದಲ್ಲಿ ಹೋಗುವವರಂತೂ ಅಲ್ಲ ತಾನೆ, ಗುರಿ ಸಮ್ಮುಖದಲ್ಲೇ ಇದೆ, ಸಫಲತೆ ಸಿಕ್ಕೇ ಬಿಟ್ಟಿದೆ. ಆದರೂ ಕೂಡ ಕೆಲವೊಮ್ಮೆ ಪರಿಶ್ರಮವನ್ನು ಪಡುತ್ತೀರಾ ಅಂದರೆ ತಂದೆಯ ಬಗ್ಗೆ ಪ್ರೀತಿ ಕಡಿಮೆ ಆಗಿದೆ ಎಂದು ಅರ್ಥ. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಎಂದೂ ಪರಿಶ್ರಮದ ಅನುಭವ ಆಗಲು ಸಾಧ್ಯ ಇಲ್ಲ. ಒಂದು ವೇಳೆ ತಂದೆಯ ಬಗ್ಗೆ ಪ್ರೀತಿ ಇತ್ತು ಅಂದರೆ ನೀವು ಎಂದೂ ಪರಿಶ್ರಮವನ್ನು ಪಡುವುದಿಲ್ಲ. ಏಕೆಂದರೆ ಪರಮಾತ್ಮ ತಂದೆ ಅನೇಕ ಭುಜಗಳ ಸಹಿತ ನಮಗೆ ಸಹಯೋಗವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸಾವಿರಾರು ಭುಜದಿಂದ ನಮಗೆ ಸಹಯೋಗವನ್ನು ನೀಡುತ್ತಾರೆ ಅಂದ ಮೇಲೆ ತಂದೆಯ ಅನೇಕ ಭುಜ ಸೆಕೆಂಡ್ನಲ್ಲಿ ನಮ್ಮ ಕಾರ್ಯವನ್ನು ಸಫಲ ಮಾಡುತ್ತದೆ. ಪುರುಷಾರ್ಥದಲ್ಲಿ ಸದಾ ನಾವು ಆಗ ಮೇಲೆ ಹಾರುತ್ತೇವೆ. ಪಂಜಾಬ್ನವರು ಹಾರುವಂತವರಾಗಿದ್ದೀರೋ ಅಥವಾ ಭಯಪಡುವಂತವರಾಗಿದ್ದೀರೋ? ಪಕ್ಕಾ ಅನುಭವಿಗಳಾಗಿದ್ದೀರಾ? ಯಾರು ಭಯಪಡುವವರು ಅಲ್ಲ ತಾನೆ? ಏನಾಗುತ್ತದೋ, ಹೇಗಾಗುತ್ತದೆಯೋ, ಏನಾಗುತ್ತದೆಯೋ ಏನು, ಹೇಗೆ ಆಗುತ್ತದೆಯೋ ಏನು ಎಂದು ವಿಚಾರ ಮಾಡಬೇಡಿ. ಎಲ್ಲರಿಗೂ ಶಾಂತಿಯನ್ನು ದಾನವಾಗಿ ನೀಡುವವರಾಗಿದ್ದೀರಾ. ಯಾರೇ ಬಂದರೂ ನಿಮ್ಮ ಬಳಿ ಶಾಂತಿಯನ್ನು ಪಡೆದುಕೊಂಡು ಹೋಗಬೇಕು. ನಿಮ್ಮ ಬಳಿ ಯಾರೇ ಬಂದರೂ ಕೂಡ ಅವರು ಶಾಂತಿಯನ್ನು ಪಡೆದುಕೊಂಡು ಹೋಗಬೇಕು. ನಿಮ್ಮ ಬಳಿ ಬಂದಂತವರು ಖಾಲಿ ಕೈಯಲ್ಲಿ ಹೋಗಬಾರದು. ಬಲೆ ಜ್ಞಾನವನ್ನು ನೀವು ಅವರಿಗೆ ಕೊಡದೇ ಇರಬಹುದು, ಆದರೆ ಶಾಂತಿಯ ವೈಬ್ರೇಷನ್ನ ಮೂಲಕ ಶಾಂತಿಯ ದಾನವನ್ನು ಅವಶ್ಯವಾಗಿ ನೀಡಬೇಕು. ಜ್ಞಾನವನ್ನು ನೀವು ಕೊಡದೇ ಇದ್ದರೂ ಕೂಡ ಶಾಂತಿಯ ವೈಬ್ರೇಷನ್ ಅನ್ನು ಕೊಡಿ, ಶಾಂತಿಯನ್ನು ದಾನವಾಗಿ ನೀಡಿ, ಒಳ್ಳೆಯದು. ಸೆಕೆಂಡ್ ಪಾಯಿಂಟ್, ನಾಲ್ಕು ಕಡೆಯಿಂದ ಬಂದಿರುವಂತಹ ಶ್ರೇಷ್ಠ ಆತ್ಮರು ಎಲ್ಲರೂ ಬ್ರಾಹ್ಮಣರೇ ಆಗಿದ್ದೀರಾ. ರಾಜಸ್ಥಾನದವರು, ಮಹಾರಾಷ್ಟ್ರದವರು, ಮಧ್ಯಪ್ರದೇಶದವರು ಅಲ್ಲ, ಎಲ್ಲರೂ ಒಂದೇ ಪರಿವಾರದವರಾಗಿದ್ದೀರಾ. ಈ ಸಮಯದಲ್ಲಿ ಎಲ್ಲರೂ ಮಧುಬನ್ ನಿವಾಸಿಯಾಗಿದ್ದೀರಾ. ನೀವು ಯಾವುದೇ ಸ್ಥಾನದಿಂದ ಬಂದಿದ್ದರೂ ಕೂಡ ಈಗ ಎಲ್ಲರೂ ಮಧುಬನದ ನಿವಾಸಿಗಳಾಗಿದ್ದೀರಾ. ಬ್ರಾಹ್ಮಣರ ನಿಜವಾದ ಸ್ಥಾನ ಮಧುಬನ ಆಗಿದೆ, ಬ್ರಾಹ್ಮಣರ ನಿಜವಾದ ಮನೆ ಮಧುಬನ ಆಗಿದೆ. ಸೇವೆಗೋಸ್ಕರ ಭಿನ್ನ ಭಿನ್ನ ಸ್ಥಾನಕ್ಕೆ ಹೋಗಿದ್ದೀರಾ. ಒಂದು ವೇಳೆ ಎಲ್ಲರೂ ಒಂದೇ ಸ್ಥಾನದಲ್ಲಿ ಕುಳಿತು ಬಿಟ್ಟರೆ ಜಗತ್ತಿನ ನಾಲ್ಕು ಕಡೆಯ ಸೇವೆಯನ್ನು ಹೇಗೆ ಮಾಡಲು ಸಾಧ್ಯ? ಆದ್ದರಿಂದ ಭಿನ್ನ ಭಿನ್ನ ಸೇವಾ ಸ್ಥಾನಕ್ಕೆ ಸೇವೆಗೋಸ್ಕರ ಹೋಗಿದ್ದೀರಾ, ಭಿನ್ನ ಭಿನ್ನ ಸ್ಥಾನಕ್ಕೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹೋಗಿದ್ದೀರಾ. ಭಲೆ ನೀವು ಲೌಕಿಕದಲ್ಲಿ ಬಿಸ್ನೆಸ್ ಅನ್ನು ಮಾಡುತ್ತಿರಬಹುದು, ಅಥವಾ ಗೌರ್ಮೆಂಟ್ನ ಸರ್ವೆಂಟ್ ಆಗಿ ನೌಕರಿಯನ್ನು ಮಾಡುತ್ತಿರಬಹುದು, ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ಮಾಡುತ್ತಿರಬಹುದು. ಆದರೆ ನಿಮ್ಮೆಲ್ಲರ ನಿಜವಾದ ಕರ್ತವ್ಯ ನಾನು ಈಶ್ವರೀಯ ಸೇವಾದಾರಿಯಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ ಅನ್ನುವುದೇ ಆಗಿದೆ. ನಿಮ್ಮ ನಿಜವಾದ ಡ್ಯೂಟಿ ಈಶ್ವರನ ಸೇವೆಯನ್ನು ಮಾಡುವುದೇ ಆಗಿದೆ. ಮಾತೆಯರು ಮನೆಯಲ್ಲಿ ಇದ್ದರೂ ಕೂಡ ಈಶ್ವರನ ಸೇವೆಯಲ್ಲೇ ಉಪಸ್ಥಿತ ಆಗಿದ್ದೀರಾ. ಬಲೆ ನೀವು ಹೇಳುವ ಜ್ಞಾನವನ್ನು ಅನ್ಯರು ಕೇಳಲಿ ಅಥವಾ ಕೇಳದೇ ಇರಲಿ, ಶುಭ ಭಾವನೆ, ಶುಭ ಕಾಮನೆಯಿಂದ ವೈಬ್ರೇಷನ್ ಅನ್ನು ನೀಡಿ ಎಲ್ಲರನ್ನೂ ಚೇಂಜ್ ಮಾಡುತ್ತೀರಾ. ನೀವು ಹೇಳುವ ಜ್ಞಾನವನ್ನು ಅನ್ಯರು ಕೇಳಿದರೂ ಕೂಡ ಕೇಳದೇ ಇದ್ದರೂ ಕೂಡ
ನಿಮ್ಮ ಶುಭ ಭಾವನೆ, ನಿಮ್ಮ ಶುಭ ಕಾಮನೆಯ ವೈಬ್ರೇಷನ್ ಎಲ್ಲರನ್ನು ಚೇಂಜ್ ಮಾಡುತ್ತದೆ. ಕೇವಲ ವಾಣಿಯ ಸೇವೆಗೆ ಸೇವೆ ಎಂದು ಕರೆಯುವುದಿಲ್ಲ, ಶುಭ ಭಾವನೆಯನ್ನು ಇಟ್ಟುಕೊಳ್ಳುವುದು ಕೂಡ ಸೇವೆ ಆಗಿದೆ. ಅಂದ ಮೇಲೆ ಎರಡೂ ಪ್ರಕಾರದ ಸೇವೆಯನ್ನು ಮಾಡಲು ಬರುತ್ತದೆ ತಾನೆ. ಯಾರಾದರೂ ನಿಮಗೆ ನಿಂದನೆಯನ್ನು ಮಾಡಿದರೂ ಕೂಡ ನೀವು ಅವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದನ್ನು ಬಿಡಬೇಡಿ. ಬ್ರಾಹ್ಮಣರ ಕೆಲಸ ಆಗಿದೆ ಏನನ್ನಾದರೂ ಕೊಡುವುದು. ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದು ಕೂಡ ಶಿಕ್ಷಣವನ್ನು ಕೊಡುವುದೇ ಆಗಿದೆ. ಎಲ್ಲರೂ ವಾಣಿಯಿಂದ ಚೇಂಜ್ ಆಗಲು ಸಾಧ್ಯ ಇಲ್ಲ. ಎಂತಹ ಆತ್ಮರು ಬೇಕಾದರೂ ಇರಬಹುದು, ಆದರೆ ಅವರಿಗೂ ಸ್ವಲ್ಪ ಜ್ಞಾನವನ್ನು ಅವಶ್ಯವಾಗಿ ನೀಡಿ ಅವರಿಗೂ ಪರಮಾತ್ಮ ತಂದೆಯ ಮೂಲಕ ಸ್ವಲ್ಪ ಪ್ರಾಪ್ತಿಯನ್ನು ಮಾಡಿಸಿ. ಬಲೆ ಅವರು ಪಕ್ಕಾ ರಾವಣ ಆಗಿರಬಹುದು, ಬಲೆ ಅವರು ಪಕ್ಕಾ ರಾವಣ ಬೇಕಾದರೂ ಆಗಿರಬಹುದು. ಕೆಲವು ಮಾತೆಯರು ಹೇಳುತ್ತಾರೆ, ನಮ್ಮ ಸಂಬಂಧಿಗಳು ಪಕ್ಕಾ ರಾವಣ ಆಗಿದ್ದಾರೆ, ಅವರು ಎಂದೂ ಬದಲಾಗುವುದಿಲ್ಲ ಎಂದು. ಇಂತಹ ಆತ್ಮರಿಗೆ ನಿಮ್ಮ ಖಜಾನೆಯಿಂದ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಆಶ್ರಯವನ್ನು ನೀಡಿ. ಯಾರಾದರೂ ನಿಮಗೆ ಬೈಯುತ್ತಿದ್ದರೆ, ಯಾರಾದರೂ ನಿಮಗೆ ನಿಂದನೆಯನ್ನು ಮಾಡುತ್ತಿದ್ದರೆ ಅವರ ಬಾಯಿಂದ ಯಾವ ಶಬ್ದ ಬರುತ್ತದೆ? ಈ ಬ್ರಹ್ಮಕುಮಾರಿಯರು ಇಂಥವರು ಎಂದು ಹೇಳುತ್ತಾರೆ. ಆಗ ಬ್ರಹ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ತಾನೆ. ಯಾರು ನಿಮಗೆ ಬೈಯುತ್ತಾರೋ ಅವರು ಈ ಬ್ರಹ್ಮಕುಮಾರಿಯರು ಎಂದು ಹೇಳುತ್ತಾರೆ. ಆಗ ಬ್ರಹ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ತಾನೆ. ಬಲೆ ಅವರು ನಿಂದನೆಯನ್ನು ಮಾಡುತ್ತಿರಬಹುದು, ಬೈಯುತ್ತಿರಬಹುದು, ಆದರೆ ಬ್ರಹ್ಮ ಅನ್ನುವ ಶಬ್ದ ಅವರ ಬಾಯಲ್ಲಿ ಬರುತ್ತದೆ. ಆದರೂ ಕೂಡ ತಂದೆ ಹೆಸರನ್ನು ಹೇಳುತ್ತಾರೆ ತಾನೆ. ಅವರು ತಿಳಿದು ಹೇಳುತ್ತಿರಬಹುದು ಅಥವಾ ತಿಳಿಯದೇ ತಂದೆ ಹೆಸರನ್ನು ಹೇಳುತ್ತಿರಬಹುದು. ಅಂತಹ ಆತ್ಮರಿಗೂ ಕೂಡ ನೀವು ತಂದೆಯ ಮೂಲಕ ಆಶ್ರಯವನ್ನು ಪ್ರಾಪ್ತಿ ಮಾಡಿಸಬೇಕು. ಅವರಿಗೂ ಒಂದು ಹನಿಯಷ್ಟು ಪ್ರಾಪ್ತಿಯಾದರೂ ಸಿಗಬೇಕು. ಯಾರು ಜ್ಞಾನವನ್ನು ಕೇಳುವುದಿಲ್ಲವೋ ಅವರನ್ನು ಬಿಟ್ಟು ಬಿಡುತ್ತೀರೇನು? ಯಾರನ್ನೂ ಬಿಡಬಾರದು. ಇಲ್ಲದಿದ್ದರೆ ಅಂತಿಮ ಸಮಯದಲ್ಲಿ ಅವರು ನಿಮ್ಮ ಕಿವಿಯನ್ನು ಹಿಂಡುತ್ತಾರೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ. ನಾವಂತೂ ತಿಳುವಳಿಕೆಹೀನರಾಗಿದ್ದೆವು, ನೀವು ನಮಗೆ ಏಕೆ ಜ್ಞಾನವನ್ನು ನೀಡಲಿಲ್ಲ, ನೀವು ನಮಗೆ ಏಕೆ ತಿಳಿಸಲಿಲ್ಲ ಎಂದು ಅಂತ್ಯದಲ್ಲಿ ಅವರು ನಿಮ್ಮ ಕಿವಿಯನ್ನೇ ಹಿಂಡುತ್ತಾರೆ. ನೀವು ಎಲ್ಲರಿಗೂ ಕೊಡುತ್ತಾ ಹೋಗಿ, ಅವರು ಪಡೆದುಕೊಳ್ಳಲಿ ಅಥವಾ ಪಡೆದುಕೊಳ್ಳದೇ ಇರಲಿ. ಬಾಪ್ತಾದ ಪ್ರತಿದಿನ ಮಕ್ಕಳಿಗೆ ಎಷ್ಟೊಂದು ಖಜಾನೆಯನ್ನು ಕೊಡುತ್ತಾರೆ. ಕೆಲವರು ತಂದೆಯ ಮೂಲಕ ಸಂಪೂರ್ಣ ಖಜಾನೆಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ತಮ್ಮ ಶಕ್ತಿಗನುಸಾರವಾಗಿ ಖಜಾನೆಯನ್ನು ಪಡೆದುಕೊಳ್ಳುತ್ತಾರೆ. ಆದರೂ ಕೂಡ ಬಾಪ್ತಾದ ನಾನು ನಿಮಗೆ ಖಜಾನೆಯನ್ನು ಕೊಡುವುದಿಲ್ಲ ಎಂದು ಎಂದೂ ಹೇಳುವುದಿಲ್ಲ. ನೀವು ಏಕೆ ಖಜಾನೆಯನ್ನು ಪಡೆದುಕೊಳ್ಳುವುದಿಲ್ಲ ಎಂದು ತಂದೆ ಎಂದೂ ಕೇಳುವುದಿಲ್ಲ. ಬ್ರಾಹ್ಮಣರ ಕರ್ತವ್ಯವೇ ಆಗಿದೆ ಕೊಡುವುದು. ದಾತನಿಗೆ ಮಕ್ಕಳಾಗಿದ್ದೀರಾ, ದಾತನ ಮಕ್ಕಳಾದ ನೀವು ಸದಾ ಕೊಡುತ್ತಿರಬೇಕು. ಬಾಪ್ತಾದ ಎಂದೂ ಕೂಡ ಮಕ್ಕಳಿಗೆ ನಾನು ನಿಮಗೆ ಪ್ರಾಪ್ತಿಯನ್ನು ಕೊಡುವುದಿಲ್ಲ ಎಂದು ಹೇಳುವುದಿಲ್ಲ. ನೀವೇಕೆ ಪಡೆದುಕೊಳ್ಳುವುದಿಲ್ಲ? ಬ್ರಾಹ್ಮಣರ ಕರ್ತವ್ಯವೇ ಆಗಿದೆ ಎಲ್ಲರಿಗೂ ಕೊಡುವುದು. ದಾತ ತಂದೆಗೆ ಮಕ್ಕಳಾಗಿದ್ದೀರಾ, ಅವರು ನಿಮ್ಮನ್ನು ನೋಡಿ ನೀವು ಒಳ್ಳೆಯವರು ಎಂದು ಹೇಳಿದಾಗ ನೀವು ಅವರಿಗೆ ಪ್ರಾಪ್ತಿಯನ್ನು ಕೊಟ್ಟರೆ ನೀವು ಪಡೆದುಕೊಳ್ಳುವವರಾಗುತ್ತೀರಾ. ಅವರು ಗೌರವ ಕೊಟ್ಟಾಗ ಮಾತ್ರ, ಅವರು ನನ್ನ ಮಹಿಮೆಯನ್ನು ಮಾಡಿದಾಗ ಮಾತ್ರ ನಾನು ಅವರಿಗೆ ದಾನವನ್ನು ಕೊಡುತ್ತೇನೆ ಅಂದರೆ ನಾವು ಕೂಡ ಪಡೆದುಕೊಳ್ಳುವವರೇ ಆಗುತ್ತೇವೆ. ಪಡೆದುಕೊಳ್ಳುವವರು ಎಂದೂ ಕೂಡ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಲು ಸಾಧ್ಯ ಇಲ್ಲ, ಅವರು ದೇವತೆ ಆಗಲು ಸಾಧ್ಯ ಇಲ್ಲ. ನೀವೆಲ್ಲರೂ ದೇವತೆ ಆಗುವಂತವರಾಗಿದ್ದೀರಾ ತಾನೆ? ನಿಮ್ಮ ದೇವತಾ ಶರೀರ ತಯಾರಾಗಿದೆ ತಾನೆ? ನಿಮ್ಮ ದೇವತಾ ವಸ್ತ್ರದ ಸ್ಟಿಚ್ಚಿಂಗ್ ಈಗ ನಡೆಯುತ್ತಿದೆಯೇನು? ಈಗ ದೇವತಾ ವಸ್ತ್ರವನ್ನು ತಯಾರು ಮಾಡುತ್ತಿದ್ದಾರೇನು? ಅಥವಾ ದೇವತಾ ಡ್ರೆಸ್ ಅನ್ನು ಈಗ ಸ್ವಚ್ಛಗೊಳಿಸುತ್ತಿದ್ದಾರೇನು? ಅಥವಾ ಕೇವಲ ಐರನ್ ಮಾಡುವುದು ಬಾಕಿ ಉಳಿದಿದೆಯೇನು? ಪ್ರೆಸ್ ಮಾಡುವುದು ಮಾತ್ರ ಉಳಿದಿದೆಯೋ? ಅಥವಾ ಈಗ ದೇವತಾ ಡ್ರೆಸ್ನ ಸ್ಟಿಚ್ಚಿಂಗ್ ನಡೆಯುತ್ತಿದೆಯೋ? ದೇವತಾ ಡ್ರೆಸ್ ಅನ್ನು ಈಗ ಹೊಲಿಯುತ್ತಿದ್ದಾರೇನು ಅಥವಾ ತೊಳೆಯುತ್ತಿದ್ದಾರೇನು ಅಥವಾ ಐರನ್ ಮಾಡುತ್ತಿದ್ದಾರೇನು? ದೇವತಾ ಶರೀರ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸಬೇಕು. ಇಂದು ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ, ನಾಳೆ ನಾನು ದೇವತೆ ಆಗುತ್ತೇನೆ. ಅನೇಕ ಬಾರಿ ದೇವತೆ ಆಗಿದ್ದೀರಾ ಅಂದ ಮೇಲೆ ಸದಾ ದಾತನ ಮಕ್ಕಳಾದ ನೀವು ದೇವತೆ ಆಗುವಂತವರಾಗಿದ್ದೀರಾ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ದಾತ ತಂದೆಯ ಮಕ್ಕಳು ಎಂದೂ ಅನ್ಯರಿಂದ ಪಡೆದುಕೊಂಡು ನಂತರ ಕೊಡುವವರಲ್ಲ. ಅವರು ನನಗೆ ಗೌರವವನ್ನು ಕೊಡಲಿ, ಅವರು ನನಗೆ ಮರ್ಯಾದೆಯನ್ನು ಕೊಡಲಿ, ಆಗ ನಾನು ಅವರಿಗೆ ಪ್ರಾಪ್ತಿಯನ್ನು ಕೊಡುತ್ತೇನೆ ಎಂದು ಹೇಳಬಾರದು. ಸದಾ ದಾತ ಆದಂತಹ ಪರಮಾತ್ಮ ತಂದೆಯ ಮಗುವಾದ ನಾನು ಕೊಡುವಂತಹ ಆತ್ಮ ಆಗಿದ್ದೇನೆ ಅನ್ನುವ ನಶೆ ಸದಾ ಇರುತ್ತದೆ ತಾನೆ? ಕೆಲವೊಮ್ಮೆ ದಾತನ ಮಗು ನಾನು, ಕೊಡುವಂತಹ ಆತ್ಮ ನಾನು ಅನ್ನುವ ನಶೆ ಜಾಸ್ತಿ ಆಗುವುದು, ಕೆಲವೊಮ್ಮೆ ದಾತನ ಮಗು ನಾನು ಅನ್ನುವ ನಶೆ ಕಡಿಮೆ ಆಗುವುದು. ಈ ರೀತಿ ಆಗುವುದಿಲ್ಲ ತಾನೆ? ಈಗ ಮಾಯೆಗೆ ಇನ್ನು ಬೀಳ್ಕೊಡುಗೆಯನ್ನು ಕೊಟ್ಟಿಲ್ಲ ಏನು? ನಿಧಾನವಾಗಿ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಡಲು ಈಗ ಅಷ್ಟು ಸಮಯ ಉಳಿದಿಲ್ಲ.
ಒಂದನೆಯದಾಗಿ ಲೇಟಾಗಿ ಬಂದಿದ್ದೀರಾ, ಈಗ ಪುನಃ ನಿಧಾನವಾಗಿ ಪುರುಷಾರ್ಥವನ್ನು ಮಾಡಿದರೆ ಗುರಿಯನ್ನು ತಲುಪಲು ಸಾಧ್ಯ ಆಗುವುದಿಲ್ಲ. ತಂದೆಯ ಮಗು ಆಗಿದ್ದೇನೆ ಅನ್ನುವ ನಿಶ್ಚಯ ಇದೆ, ತಂದೆಯ ಮಗು ಆಗಿದ್ದೇನೆ ಅನ್ನುವ ನಿಶ್ಚಯ ಆಗಿದೆ ಅಂದ ಮೇಲೆ ಸದಾ ನಶೆ ಏರಬೇಕು. ನಶೆ ಏರಿದ ನಂತರ ಸದಾ ಹಾರುತ್ತಿರಬೇಕು. ಈಗ ಇದು ಹಾರುವ ಕಲೆಯ ಸಮಯ ಆಗಿದೆ. ಹಾರುವ ಕಲೆ ಫಸ್ಟ್. ಹಾರುವ ಕಲೆಯಲ್ಲಿ ಹೋಗುವಂತವರು ತೀವ್ರ ಗತಿಯಲ್ಲಿ ಮುಂದೆ ಹೋಗಿ ಫಸ್ಟ್ ನಂಬರ್ನಲ್ಲಿ ಬರುತ್ತಾರೆ. ನೀವೆಲ್ಲರೂ ಅದೃಷ್ಟಶಾಲಿ ಆತ್ಮರಾಗಿದ್ದೀರಾ, ಹಾರುವ ಸಮಯದಲ್ಲಿ ಬಂದಿದ್ದೀರಾ ಅಂದ ಮೇಲೆ ಸದಾ ಸ್ವಯಂನ ಬಗ್ಗೆ ಈ ರೀತಿ ಅನುಭವ ಮಾಡಿ ನಾನು ಎಲ್ಲರಿಗಿಂತ ಬಹಳಷ್ಟು ಜಾಸ್ತಿ ಭಾಗ್ಯಶಾಲಿ ಆಗಿದ್ದೇನೆ ಎಂದು. ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಎಲ್ಲೂ ಸಿಗಲು ಸಾಧ್ಯ ಇಲ್ಲ ಅಂದ ಮೇಲೆ ದಾತ ತಂದೆಗೆ ಮಕ್ಕಳಾಗಿ ಅನ್ಯರಿಂದ ಪಡೆದುಕೊಳ್ಳುವ ಸಂಕಲ್ಪವನ್ನು ಮಾಡಬೇಡಿ. ಅನ್ಯರು ನನಗೆ ಹಣವನ್ನು ಕೊಡಲಿ, ಬಟ್ಟೆಯನ್ನು ಕೊಡಲಿ, ಊಟ ಕೊಡಲಿ ಅನ್ನುವ ಸಂಕಲ್ಪ ಬರಬಾರದು. ದಾತನ ಮಕ್ಕಳಿಗೆ ಸ್ವತಃ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ, ಬೇಡುವವರಿಗೆ ಎಂದೂ ಏನೂ ಸಿಗುವುದಿಲ್ಲ. ದಾತ ಆಗಿ ಆಗ ಸ್ವತಃ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಯಥಾರ್ಥ ನೆನಪಿನ ಮೂಲಕ ಸರ್ವಶಕ್ತಿಯಿಂದ ಸಂಪನ್ನ ಆಗುವಂತಹ ಸದಾ ಶಸ್ತ್ರಧಾರಿ ಕರ್ಮಯೋಗಿಗಳಾಗಿ ಯಥಾರ್ಥ ನೆನಪಿನ ಅರ್ಥ ಆಗಿದೆ. ಸರ್ವಶಕ್ತಿಯಿಂದ ಸದಾ ಸಂಪನ್ನರಾಗಿ ಇರುವುದು. ಪರಿಸ್ಥಿತಿ ಅನ್ನುವ ಶತ್ರು ಸಮ್ಮುಖಕ್ಕೆ ಬಂದಾಗ ನಮ್ಮ ಬಳಿ ಇರುವ ಶಸ್ತ್ರ ಕೆಲಸಕ್ಕೆ ಬರದೇ ಇದ್ದರೆ ನಮ್ಮನ್ನು ನೋಡಿ ಶಸ್ತ್ರಧಾರಿಗಳು ಎಂದು ಕರೆಯುವುದಿಲ್ಲ. ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಎಲ್ಲಾ ಶಸ್ತ್ರಗಳ ನೆನಪು ನಮಗೆ ಇರಬೇಕು, ಆಗ ಸಫಲತೆ ಪ್ರಾಪ್ತಿಯಾಗುತ್ತದೆ. ಹೇಗೆ ಕಾರ್ಯವನ್ನು ಮಾಡದೆ ಒಂದು ಸೆಕೆಂಡ್ ಕೂಡ ಇರಲು ಸಾಧ್ಯ ಇಲ್ಲ. ನಾವು ಕರ್ಮಯೋಗಿಗಳಾಗಿದ್ದೇವೆ. ಕರ್ಮಯೋಗಿಗಳು ಕಾರ್ಯವನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ನಾವೆಲ್ಲರೂ ಕರ್ಮಯೋಗಿಗಳಾಗಿದ್ದೇವೆ. ಹಾಗೆ ನೋಡಿದರೆ ಯಾವುದೇ ಕರ್ಮಯೋಗಿಗಳು ಕಾರ್ಯವನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕರ್ಮಯೋಗಿಗಳಾಗಿದ್ದೇವೆ. ಶಸ್ತ್ರಧಾರಿಗಳಾಗಿ ಮತ್ತು ಸಮಯಕ್ಕನುಸಾರವಾಗಿ ಸರ್ವಶಕ್ತಿಯನ್ನು ಆರ್ಡರ್ನ ಪ್ರಮಾಣ ಉಪಯೋಗ ಮಾಡಿ ಆಗ ನಿಮಗೆ ಯಥಾರ್ಥ ಯೋಗಿಗಳು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಯಾರ ಸಂಕಲ್ಪ ಮತ್ತು ಕರ್ಮ ಮಹಾನ್ ಆಗಿದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ. ನಾವೀಗ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ. ಸರ್ವಶಕ್ತಿವಂತ ತಂದೆ ನಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರನ್ನಾಗಿ ಮಾಡಿದ್ದಾರೆ. ಅಂದ ಮೇಲೆ ನಮ್ಮ ಸಂಕಲ್ಪ ಮತ್ತು ನಮ್ಮ ಕರ್ಮ ಮಹಾನ್ ಆಗಿರಬೇಕು. ಸಂಕಲ್ಪ ಮತ್ತು ಕರ್ಮ ಮಹಾನ್ ಆದಾಗ ನಾವು ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.